Hi everyone, Ella CET matte NEET vidyarthigalige nama channel ge swagata suswagata. Second round option entry kuda begin agide, link kuda activate agide. Vidyarthigalu iga application agide, option entry kuda iga second round do madabodu. Alli major agi vidyarthigalu ee riti madbeku anta tilisikortivi. Channel ge subscribe agi video ishta aadre like namadi. ಇಲ್ಲಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರ, ನಮಗೆ ಒಳ್ಳೆ ಕೆಲಸ ಸಿಕ್ಬಿಟ್ರೆ ಈಗ ಅಡ್ಮಿಷನ್ ಆಗೋದನ್ನ ಹಾಕೋಣ. ಮೇಜರ್ ಆಗಿ ತರ್ಡ್ ರೌಂಡ್ಗೆ ಹೋಗೋದು ಬೇಡ, ಯಾಕಂದ್ರೆ ತರ್ಡ್ ಒಂದು ಸ್ವಲ್ಪ ರಿಸ್ಕ್ ಇರುತ್ತೋ ಸಿಕ್ಕದೇ ಇರ್ಬೋದು ಅಂತ. ಇಲ್ಲಿ ಮೇಜರ್ ಆಗಿ ಡಿಸಿಷನ್ ನೀಟ್ ಆಗಿ ತೆಗೆದುಕೊಳ್ಳಿ. ನಿಮ್ಮ ಪ್ರಿಯಾರಿಟಿ ಹೇಗಿರುತ್ತೆ ನೋಡಿ, ನಿಮಗೆ ಯಾವ ಕಲಸ್ ಬೇಡ ಅದನ್ನ ತೆಗ್ದು ಬಿಸಾಕಿ ಹೈಯರ್ ಆರ್ಡರ್ ಪ್ರಿಯಾರಿಟಿ ಅನ್ನು ನೋಡ್ಕೊಳ್ಳಿ. ಹೈಯರ್ ಆರ್ಡರ್ ಪ್ರಿಯಾರಿಟಿ ಅಂದ್ರೆ ನಿಮಗೆ ಈ ಹಿಂದೆ ಒಂದು ನೀವು ಒಂದು 15 ಕಾಲೇಜ್ ಆಯ್ಕೆ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ಗೆ 15ನೇ ಕಾಲೇಜ್ ಸಿಕ್ತು. 15ರಿಂದ ಹಿಂದೆ 1ರಿಂದ 14 ಯಾವ್ಯಾವಿದ್ದಾವೆ ಅವನ್ನ ಹೈಯರ್ ಆರ್ಡರ್ ಅಂತ ಹೇಳ್ತಾರೆ. ಆ ಹೈಯರ್ ಆರ್ಡರ್ ಅಂಡರ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದು. ಇನ್ ಕೇಸ್ ನೀವು ಹೈಯರ್ ಆರ್ಡರ್ ಅಂಡರ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನಿಮಗೆ ಯಾವೆಲ್ಲ ಕೋರ್ಸ್ಗಳು ಹೈಯರ್ ಆರ್ಡರ್ ಅಲ್ಲಿ ಬೇಡ ಅಂತದ್ದು ಅವನ್ನ ಕಿತ್ತು ಬಿಸಾಕಬಹುದಾಗುತ್ತೆ. ಇಲ್ಲಿ ಮೇಜರ್ ಆಗಿ ಹೋಲ್ಡ್ ಮಾಡಿರೋ ವಿದ್ಯಾರ್ಥಿಗಳು, ಸೀಟ್ನ ಹೋಲ್ಡ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಈ ರೀತಿ ಹೈಯರ್ ಆರ್ಡರ್ ಆಪ್ಷನ್ಸ್ ಅಲ್ಲಿ ಅದರ ಒಂದು ಸಿಕ್ಕಿದ್ರೆ, ಹೈಯರ್ ಆರ್ಡರ್ ಆಪ್ಷನ್ ಅದರ ಒಂದು ಕಾಲೇಜಸ್ ಅವರಿಗೆ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ ಅಲ್ಲಿ ನೀವು ಯಾವ್ದು ಹೋಲ್ಡ್ ಮಾಡಿರ್ತೀರಾ ಅದು ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗುತ್ತೆ. ಅದರ್ ದೆನ್ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಇಲ್ಲಿ ಯೂಶಲಿ ನಿಮಗೆ ಲಿಸ್ಟ್ ಆಫ್ ಪ್ರೊಜೆಕ್ಟ್ಸ್ ಆಲ್ರೆಡಿ ಆಡ್ ಮಾಡಿರ್ತೀರ. ನಿಮ್ದು ಯಾವ ಕಾಲೇಜ್ ನಿಮಗೆ ಬೇಡ ಅನ್ಸುತ್ತೆ ಅದನ್ನು ಕಿತ್ತು ಬಿಸಾಕ್ಬಿಟ್ಟು ಇಟ್ಕೊಂಡಿರಿ. ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆದ್ರೆ ನೀವು ಚಾಯ್ಸ್ ಎಂಟ್ರಿ ಮುಖಾಂತರ ಇಲ್ಲಿ ನೀವು ಡಿಸಿಷನ್ ತಗೋಬೇಕಾಗುತ್ತೆ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ನನ್ನ ಅನಿಸಿಕೆ ಏನಾಡೋದು, ಮೇಕ್ ಡಿಸಿಷನ್ ತಗೊಂಡು ನೀಟಾಗಿ ಯಾವ್ದು ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ. ಯಾವ್ದು ನೀಡಿದೆ ಅದನ್ನ ಬೇಡದಿದ್ದು ಕಿತ್ತು ಬಿಸಾಕಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀಟಾಗಿ ನೋಡ್ಕೊಂಡು ಪ್ರಿಯಾರಿಟಿಯನ್ನು ಕೊಡಿ. ಮತ್ತೆ ಗ್ಯಾಪ್ ನಲ್ಲಿ ಇಲ್ಲಿ ನೀವು ಇನ್ ಕೇಸ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ನೀವು ಸೀಟ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಇಲ್ಲಿ ಫೀಸ್ ನ ವೇಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಗ್ಯಾಪ್ ನೋಡ್ಕೊಂಡು ನೀಟಾಗಿ ಡಿಸಿಷನ್ ತಗೊಳ್ಳಿ. ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಒಂದಿರುತ್ತೆ, ಇನ್ ಕೇಸ್ ವಿ ಗೋ ವಿತ್ ಇಂಜಿನಿಯರಿಂಗ್ ಆರ್ ಯು ಗೋ ವಿತ್ ಮೆಡಿಕಲ್ ಅಂತ ಎರಡು ಆಪ್ಷನ್ ಇರುತ್ತೆ. ನೀವು ಬೇಕಾದ್ರೆ ಮಪ್ಪ ರೌಂಡ್ಗೆ ಹೋಗೋದಾದ್ರೆ ಸೆಕೆಂಡ್ ಎಕ್ಸ್ಟ್ರಾ ರೌಂಡ್ ಹೋಗೋದಾದ್ರೆ ನೀವು ಬೇಕಾದ್ರೆ ಇಲ್ಲಿ ಹೋಲ್ಡ್ ಮಾಡ್ಕೊಂಡು ಬೇಕಾದ್ರೆ ನೀವು ಇಂಟರ್ಚೇಂಜ್ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಈಗ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಕೆಸಿಟಿ ಇದು ಪಾರ್ಟಿಸಿಪೇಟ್ ಮಾಡ್ತೀವಿ, ನೀಟ್ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳ್ತೀರಾ, ಓಕೆ. ನಂತರ ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ನೀವು ಡಿಸಿಷನ್ ತಗೋಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಬೇಡ ನಾನು ನೆಕ್ಸ್ಟ್ ಮಪ್ ಅಪ್ ರೌಂಡ್ ಹೋಗ್ತೀನಿ ಅಥವಾ ಸಿಇಟಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ತೀನಿ ಅಲ್ಲಿ ನಾವು ಡಿಸೈಡ್ ಮಾಡ್ತೀನಿ ಅಂದ್ರೆ ಡಿಸಿಷನ್ ತಗೋಬಹುದು. ಮಪ್ ಅಪ್ ರೌಂಡ್ ಬಂದ್ಬಿಟ್ಟು ನೀಟ್ ತು ಕಂಪ್ಲೀಟ್ ರಿಸ್ಕ್ ಆಗಿರುತ್ತೆ, ಯಾಕಂದ್ರೆ ಇನ್ ಕೇಸ್ ಸೀಟ್ ಮಿಕ್ಕಿದ್ರೆ ಮಾತ್ರ ಆ ರೀತಿ ಆಗುತ್ತೆ. ಆ ರೀತಿ ನೀಟ್ ವಿದ್ಯಾರ್ಥಿಗಳು ಡಿಸಿಷನ್ ನ ನೀಟ್ ಆಗಿ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಅದರಿಂದ ಸಿಇಟಿ ವಿದ್ಯಾರ್ಥಿಗಳು ಯೂಶಲಿ ಮಾಡ್ತೀರಾ. ಮತ್ತೆ ನ್ಯೂ ಕೋರ್ಸಸ್ ಯಾವೆಲ್ಲ ನ್ಯೂ ಕೋರ್ಸಸ್ ಆ್ಯಡ್ ಆಗಿದ್ರೆ ಅಥವಾ ನ್ಯೂ ಕಲರ್ಸ್ ಆ್ಯಡ್ ಆಗಿದ್ರೆ ಅದು ಕೂಡ ಬಿಟ್ಟಿರ್ತಾರೆ. ನೀವು ಹೋಗಿ ಕೋರ್ಸಸ್ ಅಂದ್ರೆ ನರ್ಸಿಂಗು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಬಿಡ್ತೀವಿ ಅಂತ, ಅದನ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೂಡ ಮಾಡಬಹುದು ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.